ಕ್ಲಿಯರ್ ಆಗಿ ಹೇಳಿದ್ದೀನಿ. ಹೇಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೇಗೆ ಬರುತ್ತೆ? ಶ್ರೀವಾಸವ್, ಏನ್ ಮಾಡ್ತೀರಿ ನೀವು? ಅಲ್ಲಮ್ಮ ಪ್ರಭಾ ಅವರೇ, ಏನೇ ಬೆಳಿಗ್ಗೆ ಯಾವ ಕಡೆಗೆ ಹೋಗ್ತಾ ಇದ್ರಿ? ಗಣೇಶ್ ಶ್ರೀನಿವಾಸ್, ಉಪಸಭಾಪತಿಗೆ ಹೇಳ ನಾನೀಗ. ಸನ್ಮಾನ್ಯ ಉಪಸಭಾಪತಿಗಳೇ, ಸಭಾಧ್ಯಕ್ಷರೇ, ನೀವು ಹಂಗೆ ಹೇಳ್ಬಿಡ್ತೀರಿ. ಸಭಾಧ್ಯಕ್ಷರೇ, ಉಪಸಭಾಧ್ಯಕ್ಷರೇ, ಸನ್ಮಾನ್ಯ ಉಪಸಭಾಧ್ಯಕ್ಷರೇ, ನಾನು ಉಪ ಮುಖ್ಯಮಂತ್ರಿಗೂ ಹೇಳ್ತೀನಿ. ಅವ್ರು ಬಂದು ಕೂತಿದ್ದಾರೆ ನೋಡಿ, ಇಲ್ಲಿ ಯಾರನ ಇದಾರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರದವರು? ಯಾರು ಇಲ್ಲ, ಯಾರು ಯಾರು ಇಲ್ಲ. ಮುಂದಿನ ಬೆಂಚಲ್ಲಿ ಒಬ್ರು ಯಾರು ನೋಡಿ, ಖಾಲಿ ಖಾಲಿ. ಈಗ ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಮಾತ್ರ ಬಂದ, ಪೊಲೀಸ್ ಅವ್ರು ಮಾತ್ರ ಬಂದಿದ್ದಾರೆ. ಈಗ ನೋಡಿ ನೋಡ್ರಿ, ಯಾರು ಒಬ್ರು, ಯಾವ ಅಧಿಕಾರಿ? ಪೊಲೀಸ್ ಬಿಟ್ರೆ, ಐ ಜಿ ಬಿಟ್ರೆ, ಸಿ ಐ ಡಿ ಬಿಟ್ರೆ ಇನ್ಯಾರು ಇಲ್ಲ. ಇರಬೇಕಿತ್ತು ದಯವಿಟ್ಟು. ಸರಿ, ಕರೆಸಿ, ಒಂದು ಆದೇಶ ಮಾಡಿ, ಅಟ್ಲೀಸ್ಟ್ ನಾ 10 ನಿಮಿಷದಲ್ಲಿ ಅದು ಬರ್ಲಿ. ನೀವು ಅಲ್ಗೋ ಹುಡಿ, ಪಕ್ಕ ಚೇರ್ ಬರೋವರೆಗೂ ನೀವು ಅಲ್ಲೋಗಿ ಕೂತ್ಕೊಳ್ಳಿ. ಉಪಸಭಾಧ್ಯಕ್ಷರೇ, ಮುಖ್ಯಮಂತ್ರಿಗಳಿಲ್ಲ, ಹಾಗೇನಾನ ಇದ್ರೆ ಕೂತ್ಕೊಂಬೋದಾಯ್ತು. ಅಧ್ಯಕ್ಷರು ಇಲ್ದಾಗ ಉಪಾಧ್ಯಕ್ಷರು ಕೂತ್ಕೊಂಬೇಕು. ಉತ್ತರ ಕೊಡ್ತಾರೆ, ಉತ್ತರ ಕೊಡ್ತಾರೆ. ಮುಖ್ಯಮಂತ್ರಿಗಳು ಮಾಹಿತಿ ತರಿಸ್ಕೊಂಡ್ರೆ ಸಿದ್ದರಾಮಯ್ಯನವರು ಕಾರಣ ಈ ಹಗರಣ ಆಗಿರುವಂತದ್ದು ಮುಖ್ಯಮಂತ್ರಿಗಳ ಮೇಲೆನೆ ನೇರ ಆಪಾದನೆ ಇರೋದು, ಆರ್ಥಿಕ ಇಲಾಖೆ ಮೇಲೆ ಇರೋದು ಆಪಾದನೆ. ಹಾಗಾಗಿ ಅವರು ಈ ರೀತಿನ ಜವಾಬ್ದಾರಿ ಪ್ರಾರಂಭ ಮಾಡ್ರಿ, ಪ್ರಾರಂಭ ಮಾಡಿ, ಪ್ರಾರಂಭ ಮಾಡ್ರಿ, ಬರ್ತಾರೆ. ಅಲ್ಲ, ಪ್ರಾರಂಭ ಮಾಡಿ ಮಾತಾಡ್ತಾರೆ, ಬರ್ತಾರೆ, ಅವರಿಗೆಲ್ಲ ಮಾಹಿತಿ ಕೊಡ್ತಾರೆ. ಏನ್ ಮಾತಾಡ ಎಲ್ಲ ಮಾಹಿತಿ ಕೊಡಿಸ್ತಾರೆ. ಪ್ರಾರಂಭ ಮಾಡ್ತೀರಿ, ಮಾತಾಡಿ ನಾನು ಮುಗಿಸ್ತೇನೆ ಅಂತ ಅವ್ರು ಹೇಳಿದ್ರು. ನೀವೇ ಅಂತ ಟೈಮ್ ಹೇಳಿಬಿಡ್ತೀರಿ. ನೀವು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಮಾತಾಡ್ತಾರೆ, ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ, ನೀವು ಬರೋಕ್ಕಾಗಲ್ಲ, ನೀವು ಕೂತ್ಕೊಳ್ಳಿ, ಮಾತಾಡಕ್ಕೆ ಮಾತಾಡಿ, ಗೌರವ ಕಳಿಸ್ಕೊಳ್ಳಿ. ಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಉತ್ತರ ಕೊಡುವಾಗ ಎಲ್ಲ ರೆಡಿ ಮಾಡ್ಕೊಂಡ್ ಬರ್ತಾರೆ, ಕುತ್ಕೊಳ್ರಿ. ನೀವು ಸಿದ್ದರಾಮಯ್ಯ ವೇಸ್ಟ್ ಮಾಡ್ತೀರಿ. ಅದಕ್ಕೆ ಜನ ನಮ್ಮ ಅಧ್ಯಕ್ಷ
ಅವಕಾಶ ಮೇಲಿಂದ ಪೆಟ್ರೋಲ್ ಬಾಂಡ್ ನೀವ್ ಹೇಳೋ ಟೈಮ್ನಾಗ ಏನ್ ಹೇಳ್ತೀರಿ ಎಲ್ಲ ಹೇಳಿ ಮಾತಾಡಕ್ಕ ಉಪಮುಖ್ಯಮಂತ್ರಿಗಳನ್ನ ಎಷ್ಟು ಹೇಳಿ ಆಪಾದನೆ ಮಾಡಿದ್ದಾರೆ. ಹಿಟ್ ಅಂಡ್ ರನ್ ಅವ್ರು ಯಾರಿಗೂ ಹೇಳ್ತೀರಿ? ಹಿಟ್ ಅಂಡ್ ರನ್ ಇವ್ರು ಹಿಟ್ ಅಂಡ್ ರನ್ ಅಲ್ಲ ಅವ್ರ ಬಗ್ಗೆ ಮಾಡಿದ್ದಾರೆ. ಈಗ ಮಾತಾಡ್ಲಿಕ್ಕೆ ಅಶ್ವತ್ಥನಾರಾಯಣ ಅವರ ನೀವೆಲ್ಲರೂ ಕುತ್ಕೊಡ್ರಿ. ಕೋವಿಡ್ ಲೂಟಿ ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ಅಶೋಕ್ ಅಲ್ರಿ ಸುಮ್ಮನೆ ಈಗ ಅಧ್ಯಕ್ಷರು ಮಾಡಿದ್ದಾರೆ. ಅಧ್ಯಕ್ಷರೇ ಅಶ್ವತ್ಥ ಒಂದು ನಿಮಿಷ, ಅಧ್ಯಕ್ಷರೇ ಅಧ್ಯಕ್ಷರೇ ಅಧ್ಯಕ್ಷರೇ, ಮಾನ್ಯ ಉಪಮುಖ್ಯಮಂತ್ರಿಗಳು ಸರ್, ಮಾನ್ಯ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿ ಕೂತಿರ್ಲಿಲ್ವ ಅಶ್ವತ್ಥ? ಅಧ್ಯಕ್ಷ ಮಾನ್ಯ ಅಧ್ಯಕ್ಷ, ಈಗ ಸರ್ ಅವರು ಮುಖ್ಯಮಂತ್ರಿಯವರು, ನೀವು ಇವ್ರ ಹೆಸರನ್ನ ಹೆಂಗ್ ಬಳಕೆ ಮಾಡ್ಕೊಂಡ್ರು? ಯಾರು ಒಬ್ರು ಮಾತಾಡಿ, ಅವ್ರ ಹೆಂಗ್ರಿ ಚೀಫ್ ಮಿನಿಸ್ಟರ್ ಒಬ್ರು ಮಾತಾಡಿ, ನೋಟಿಸ್ ಕೊಡ್ಬೇಕಿತ್ತು ಸದನದ ಒಬ್ಬ ಸದಸ್ಯರ ತಗೊಂಡ್ರಿ ನೀವು. ಯಾರ ಹೆಸರು ಯಾರ ಬೇಕಾದ್ರೆ ಬಳಕೆ ಮಾಡ್ಬೋದಾ? ಮೊದಲು ಹೇಳಿದವರು ಯಾರು ಸರ್? ನೀವು ಸೀನಿಯರ್ ಮೆಂಬರ್, ನೀವು
ನೀವು ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಉಪಮುಖ್ಯಮಂತ್ರಿಗಳು ಸೀನಿಯರ್ ಮೆಂಬರ್, ಒಬ್ಬ ಸದಸ್ಯರ ಬಗ್ಗೆ ವಿಥೌಟ್ ನೋಟಿಸ್ ನೀನು ಭ್ರಷ್ಟಾಚಾರ, ನೀವು ಸದಸ್ಯ ರಕ್ಷಣೆ ಬರಬೇಕು. ಖುಷಿ ಈಗ ಪ್ರತಿಪಕ್ಷ ನಾಯಕರಂತೆ ಮಾತಾಡ್ತಾರೆ, ಪ್ರತಿಪಕ್ಷ ನಾಯಕರು ಮಾತಾಡೋಕ್ಕಿಂತ ಮುಂಚೆ ನಡೆದಿರೋದು ಮಾತಾಡ್ತಾರೆ. ಇವಾಗ ಯಾರು ಬಗ್ಗೆ ಏನ್ ಬೇಕಾದ್ರೆ ಆರೋಪ ಮಾಡ್ಬೋದಾ? ಹೆಂಗೆ ಹೆಂಗೆ ಒಬ್ಬ ನಮ್ಮ ಸದಸ್ಯರ ಮೆಂಬರ್ ಸದಸ್ಯ ಎಲ್ಲ ಮಂತ್ರಿಗಳು ಯಾರ ಹೆಸರು ಬಳಕೆ ಮಾಡ್ಬೋದಾ? ನಾನು ನಮ್ಮ ಹೆಸರು ಬಳಕೆ ಮಾಡ್ಬೋದಾ? ನಾನು ಸ್ವಾಮಿ ಆಯ್ತು, ಭ್ರಷ್ಟಾಚಾರದ ಆಪರೇಷನ್ ಅಲ್ವಾ, ನಾವು ಅಟೆಂಡ್ಮೆಂಟ್ ಮೋಷನ್ ಕೊಟ್ಟು ಚರ್ಚೆ ಹೆಸರು ತಗೊಂಡು ನೀನೇ ಪಿತಾಮ ಅಂತಂದ್ರೆ ಸಿಎಂ ಎಸ್ ಹೆಂಗ್ ಹೇಳ್ತಾರೆ ಅಂತ ನಾವು ಕೇಳಿದ್ವಿ. ಆರೋಪ ಹೇಳಿದ್ರಲ್ಲ ಕೊಡಿ ಈಗ ನೀವೆಲ್ಲ ಕೆಳಗೆ ಕುತ್ಕೊಂಡ್ರೆ ನೀವು ಹಣವನ್ನ ಲೂಟಿ ಮಾಡಿ ಈಗ ಸಮರ್ಥನೆ ನಿಂತ್ಕೊಂಡಿದ್ದಾರೆ, ರಾಜಕೀಯ ಆಗ್ಬೇಕು ಇವರಿಗೆ ಸಮರ್ಥನೆ ಮಾಡ್ಕೊಳ್ಳಿದ್ದಾರೆ. ಈಗ ಸದನವನ್ನು 10 ನಿಮಿಷ ಮುಂದೂಡಲಾಗಿದೆ.